ಹೇ ಭೂಮಿ, ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಕಣೆ. ನಿನ್ನೆ ನೀನು ಅಳಿಯಂದ್ರು ಐಸ್ ಕ್ರೀಮ್ ತಿನ್ನಕ್ ಬಂದಿದ್ರಂತಲ್ಲ, ಜೀವ ಹೇಳ್ದ, ನಿಮ್ಮಪ್ಪಂಗ್ ಒಂತೂ ತುಂಬಾ ಖುಷಿ. ಅಮ್ಮ ಏನ್ ಮಾತಾಡ್ತೀಯ, ಎಲ್ಲಿ ಯಾವಾಗ ಏನ್ ಕನ್ಸ್ ಕಂಡ್ಯ? ಯಾಕೆ ಏನೇನೋ ಮಾತಾಡ್ತಿದ್ಯ, ಏನ್ ಕನ್ಸೆ? ಅದೇ ಭೂಮಿ, ನಿನ್ನೆ ಸಿಕ್ಕಿದ್ಯಂತಲ್ಲ, ನೀನು ಅಳಿಯಂದ್ರು ಹನಿಮೂನ್ ಹೋಗ್ತೀನಿ ಅಂತ ಹೇಳಿದ್ರಂತಲ್ಲ, ಅದು ಅದ್ಯಾವ್ದು ನೆನ್ಪೆ ಇಲ್ವಾ ನಿನ್ಗೆ? ಏ ಕಳ್ಳಿ, ನಂಗೂ ಗೊತ್ತು ನೀನ್ ಜೋಕ್ ಮಾಡ್ತಾ ಇದೀಯ ಅಂತ. ಎನಿವೇಸ್, ನೀನ್ ಹನಿಮೂನ್ ಹೊರಡಕ್ ಮುಂಚೆ ಮನೆಗ್ ಬಂದ್ ಹೋಗ್, ಓಕೆನಾ? ಅಮ್ಮ ಇಡು, ನಾನು ಆಮೇಲೆ ಮಾಡ್ತೀನಿ. ಹಲೋ ಭೂಮಿ, ಲೇ ಈ ದುಮ್ಮಾ ಸರು ನನಗೆ ಗೊತ್ತಿಲ್ದೇನೆ ಏನೋ ಕಿತಾಪತಿ ಮಾಡಿದ್ದಾರೆ. ಅಲ್ರಿ ಗೌತಮ್ ಅವ್ರೆ, ನೀವ್ ಯಾಕೆ ಹೀಗೆಲ್ಲ ಮಾಡಿದ್ರಿ? ಏನಾದ್ರೂ ಆಯ್ತಾ ಅಂತ ಕೇಳಿದಾಗ ಏನೂ ಇಲ್ಲ ಅಂತ ತೇಪೆ ಹಚ್ಚಿದ್ರಿ. ಅಲ್ಲ, ನಿಮ್ಮಷ್ಟು ನೀವೇ ಹೇಗ್ ಪ್ಲಾನ್ ಮಾಡಿದ್ರಿ? ನನ್ ಕನ್ಸೆಂಟ್ ಇಲ್ಲದೆ ನೀವ್ ಹೇಗ್ ಡಿಸಿಷನ್ ತಗೊಂಡ್ರಿ ಅಂತ? ಆಫ್ಟರ್ ಆಲ್ ಒಂದ್ ಟ್ರಿಪ್ ಹೋಗಕ್ ಒಪ್ಕೊಳ್ಳಲ್ಲ ನಾನು ಅಂತ ಹನಿಮೂನ್ ಹನಿಮೂನ್ ಹೋಗಕ್ ಒಪ್ಕೊಂಡ್ಬಿಡ್ತೀನಿ. ನನ್ನ ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನೀವ್ ಹೇಳೋದಕ್ಕೆ ಎಲ್ಲದಕ್ಕೂ ಎಸ್ ಅಂತ ತಲೆ ಅಲ್ಲಾಡಿಸ್ತೀನಿ ಅಂತನಾ? ಒಂದ್ ನಿಮಿಷ ರೇ, ಒಂದ್ ನಿಮಿಷ ರೀ, ಬರೀ ನಾನ್ ಸ್ಟಾಪ್ ಹೇಳ್ತಾ ಹೋಗೋದಲ್ಲ, ನನ್ನ ವರ್ಷನ ಸ್ವಲ್ಪ ಕೇಳಿ. ಹೇಳಿ, ಸಮಾಧಾನ ಕೇಳ್ತೀರಾ? ಹೇಳ್ತೀನಿ. ನಿನ್ನೆ ರಾತ್ರಿ ಏನೇನ್ ಮಾಡೋದಕ್ಕೆ ಜ್ಞಾಪಕ ಇದೆ? ತುಂಬಾ ಚೆನ್ನಾಗಿದೆ, ಒನ್ ಮೋರ್ ಪ್ಲೀಸ್. ಆದ್ರೆ ಇವರು ಗೊರ್ಕೆ ತುಂಬಾ ಕೆಟ್ಟದು. ಮತ್ತೆ ಸುಮ್ ಸುಮ್ನೆ ಏನೇನೋ ಹೇಳ್ತಿದ್ದಾರೆ, ರೆಸ್ಪೆಕ್ಟೇ ಇಲ್ಲ, ಬರೀ ಡಿಸ್ರೆಸ್ಪೆಕ್ಟ್ ನನಗೆ. ಎಲ್ಲಿ ಹೋಗ್ತಿದ್ರ? ಹನಿ ಮುಂದೆ ನಾವು ಲಂಡನ್ ಹೋಗ್ತಿದೀವಿ. ಏಕೈಕ ಎಸಿನ ಜೋರ್ ಮಾಡ್ಕೊಂಡು ಈ ರೂಮ್ ನ ಫ್ರೀಜರ್ ಮಾಡ್ಬಿಟ್ರೆ ನಾವೆಲ್ಲ ಎಲ್ಲೋಗೋದು? ಗುಡುಗುಡು ಗುಡುಗುಡು ಅಂತ ಕೆಳಗೆ ನಡುತ್ತಾ ಮಲಗ್ಬೇಕಾಗತ್ತೆ. ಇಷ್ಟಾಯ್ತು ಹೇಳ್ರಿ, ಇದ್ರಲ್ಲಿ ನಂದೇನ್ರಿ ತಪ್ಪಿದೆ? ಅಯ್ಯೋ ದೇವ್ರೇ, ಇಷ್ಟೆಲ್ಲ ಆಯ್ತಾ? ಅಲ್ಲ, ನೀವ್ ಹೇಳ್ತಿರೋದನ್ನೆಲ್ಲ ನಂಬಹುದಾ? ಆಗಿರುತ್ತೆ. ಮಹಿಮಾ ಬಾಮ್ಮ, ಇಲ್ಲಿ ಅಮ್ಮ ಬಾ, ಕುತ್ಕೋ. ಹಾ ಮಾವ, ತಗೋಮ್ಮ ನಿನ್ ಕಾಲು. ನಿಂದೆ ತಾನೇ? ಹಾ ಮಾವ, ನಂದೆ. ಆದ್ರೆ ತುಂಬಾ ಇರಿಟೇಷನ್. ಹಾಗೆಲ್ಲ ಅನ್ನಬಾರ್ದಮ್ಮ. ಕಾಲುಂಗುರ, ತಾಳಿ, ಕುಂಕುಮ ಇದೆಲ್ಲ ಮುತ್ತೈದೆಯರ ಸಂಕೇತ ಅಂತ ಹೇಳ್ತಾರೆ, ಅದನ್ನ ಹಾಗೆಲ್ಲ ಬಿಡಬಾರ್ದಮ್ಮ. ಇದು ಯಾವಾಗ್ಲೂ ನಿನ್ ಕಾಲಲ್ಲೇ ಇರಬೇಕು. ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಆದ್ರೆ ಎಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ, ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಇದನ್ನ ಹಾಕೋಬೇಕಮ್ಮ. ಇದು ನೀನು ಮದುವೆ ಆಗಿದೆಯಾ ಅನ್ನೋದಕ್ಕೆ ಸಂಕೇತ ಕಣಮ್ಮ. ಅಂದ್ರೆ ಕಾಲುಂಗ್ರ ಹಾಕೊಂಡಿಲ್ಲ ಅಂದ್ರೆ ಮದುವೆ ಆಗಿಲ್ಲ ಅಂತ ನಮ್ಮವ ಹೇಳಿ ಮಾವ. ಮದ್ವೆ ಆದ್ಮೇಲೂ ನಾನು ಇದನ್ನ ಪ್ರೂವ್ ಮಾಡ್ಕೊಂಡೇ ಇರ್ಬೇಕಾ ಮದ್ವೆ ಆಗಿದ್ದೀನಿ ಅಂತ? ಹಾಗಲ್ಲಮ್ಮ, ಅದೇನೇ ಇರ್ಲಿ ಮಾವ, ಪರ್ಸ್ನಲಿ ಇದು ನನಗೆ ಇರಿಟೇಷನ್ ಆಗ್ತಾ ಇದೆ. ನನ್ ನಡೀತಾ ಇದ್ರೆ ಕಾಲಿಂದ ಪದೇ ಪದೇ ಆಚೆ ಬರುತ್ತೆ ಮಾವ, ತುಂಬಾ ಲೂಸ್ ಆಗಿದೆ ಇದು, ಸ್ವಲ್ಪನೂ ಕಂಫರ್ಟಬಲ್ ಆಗ್ತಾ ಇಲ್ಲ. ನಾನು ಇದನ್ನ ಹಾಕೊಂಡ್ರೆ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ನನಗಿದ್ರಿಂದ ಸ್ವಲ್ಪನೂ ಫ್ರೀ ಆಗಿರಕ್ ಆಗ್ತಾ ಇಲ್ಲ. ಇವನ್ ನನ್ಗೆ ಸ್ಯಾಂಡಲ್ಸ್ ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಇರಿಟೇಟ್ ಆಗ್ತಾ ಇದೆ ನೋಡಿ. ಇವಾಗ ಅದೇ ಬಿದ್ದೋಗಿದೆ. ಹೌದು ರೀ, ನಂಗೂ ಸುಮಾರು ಸಲ ಇರಿಟೇಟ್ ಆಗಿದೆ. ಒಂದೊಂದ್ಸಲಿ ಗಾಯ ಆಗ್ಬಿಡುತ್ತೆ ಗೊತ್ತಾ, ಎಷ್ಟು ಪೆಟ್ಟಾಗತ್ತೆ. ಆದ್ರೂ ಸಹಿಸ್ಕೊಂಡು ಹಾಕೊಂಡೇ ಇರ್ತೀನಿ. ಎಲ್ಲಿ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರೋ, ಇನ್ ನೋಡ್ದವ್ರ ನಾಕ್ತರ ಮಾತಾಡ್ತಾರಲ್ಲ ಅಂತ ಕಷ್ಟ ಆದ್ರೂ ಹಾಕೊಂಡೇ ಇರ್ತೀವಿ. ಹಾಗಂತ ಬಿಟ್ಬಿಡಕ್ ಆಗತ್ತ ಮುಂದಾಕಿನಿ? ಕಷ್ಟ ಆಗತ್ತೆ ಅಂತ ಬಿಡ್ತಾ ಹೋದ್ರೆ ಎಲ್ಲ ಬಿಡಬೇಕಾಗತ್ತೆ. ಇದ್ಯಾವ
ಕೊಂಡ ಆಚರಣೆನೂ ಅಲ್ಲ, ಅಥವಾ ಹೆಣ್ಣಿನ ಮೇಲೆ ದಬ್ಬಾಳಿಕೆನೂ ಅಲ್ಲ. ಇಷ್ಟಕ್ಕೂ ಈ ಗಂಡು ಹೆಣ್ಣು ಸರಿ ಸಮ ಅನ್ನೋ ಹೌದು ಅಲ್ವೋ ಅಂತ ಚರ್ಚೆ ಮಾಡೋದೇ ತಪ್ಪು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಒಂದು ಗಂಡು ಹೆಣ್ಣಿಗೆ ಯಾವತ್ತೂ ಸರಿ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು ಒಂದು ಮಗುಗೆ ಜನ್ಮ ಕೊಡ್ತಿದ್ದಂಗೆ ದೇವರಾಗ್ಬಿಡ್ತಾಳೆ. ಆ ಭಾಗ್ಯ ಗಂಡಸರಿಗಿಲ್ಲ, ಅದಕ್ಕೆ ಅವನು ಏನೇನೋ ಸರ್ಕಸ್ ಮಾಡ್ಬೇಕಾಗುತ್ತೆ. ಹೆಣ್ಣಿನ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡಿರ್ಬೋದಲ್ವ? ಯಾರೋ ಒಬ್ರು ಅರ್ಥ ಮಾಡ್ಕೊಳ್ಳದೆ ಕೂಡು ಕೂಡಾಗಿ ಆಚರಣೆ ಮಾಡ್ತಾ ಇರ್ಬೋದು. ಹಾಗಂತ ಆಚರಣೆನೆ ಕೂಡು ಅನ್ನೋದು ತಪ್ಪಾಗತ್ತೆ ಮಂದಾಕಿನಿ. ಇದ್ರ ಹಿಂದೆ ವಿಜ್ಞಾನ ಇದೆ. ಜ್ಞಾನಿಗಳು ನಾವು, ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅದೇನೇ ಇರ್ಲಿ ಮಾವ, ಇದನ್ ಹಾಕೊಂಡ್ರೆ ಮಾತ್ರ ನನ್ಗೆ ಜೀವನ್ ಮೇಲೆ ಪ್ರೀತಿ ಜೀವನ್ ನ ಮದ್ವೆ ಆಗಿರೋದಕ್ಕೆ ಎವಿಡೆನ್ಸ್. ನಾನು ಇದನ್ನೆಲ್ಲ ಒಪ್ಪಲ್ಲ. ಇಷ್ಟ್ರ ಮೇಲೂ ನೀವು ಇದನ್ನೆಲ್ಲ ನಾನು ಹಾಕೊಳ್ಳೇಬೇಕು ಅಂದ್ರೆ ನೀವು ನನಗೆ ಫೋರ್ಸ್ ಮಾಡ್ದಾಗಿರುತ್ತೆ. ಅಷ್ಟು ಮೈಂಡಲ್ಲಿ ಇರಲಿ, ಕೊಡಿ ಅದನ್ನ. ಮಹಿ ಮಹಿ ಏ ಗುಂಡು, ಭೂಮಿಕಾನ್ ಕರ್ಕೊಂಡ್ ಬೇಗ ಬಾರಪ್ಪ. ಅಮ್ಮ ಕರೆದ್ರಂತೆ. ಬೇಗ ಹೋಗಿ ಜಾಮನ್ ತಗೊಂಡ್ ಬಾ. ಸರಿ ಅಮ್ಮ. ನೀವೇ ಹೋಗಿ, ಎಲ್ಲ ನಿಮ್ಮಿಂದಾನೆ ಶುರು ಆಗಿ ಹೋಗಿ. ಅಲ್ಲ ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವು ಮೊದ್ಲು ಹೋಗಿ. ಅದೇಂಗಾಗುತ್ತೆ, ಎಲ್ಲ ನೀವೇ ಮಾಡಿದ್ದು, ಹೋಗಿ. ನಂದು ಅಲ್ಲ ನಿಮ್ದು ಅಲ್ಲ, ಇಬ್ರು ಜೊತೆಗೆ ಹೋಗೋಣ ಪ್ಲೀಸ್ 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 ಪ್ಲೀಸ್. ಅದು ಸರಿ, ಬನ್ನಿ. ಥ್ಯಾಂಕ್ ಯು. ಬಂದ್ರ ಬನ್ನಿ 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 ಬನ್ನಿ. ಏ ಬೇಗ ತಗೊಂಡ್ ಬರೋ, ಕೊಡು ತಗೊಳಮ್ಮ. ಒಬ್ರಿಗೊಬ್ರು ಸ್ವೀಟ್ ತಿನ್ಸಿ. ಸ್ವೀಟಾ? ಯಾಕಜ್ಜೆ? ನೀ ಮೊದಲು ತಿನ್ನಪ್ಪ, ಆಮೇಲೆ ಹೇಳ್ತೀನಿ. ಒಂದೇ ಸ್ಪೂನ್ ಇದೆ. ಒಂದೇ ಸ್ಪೂನ್ ಆದ್ರೆ ಏನಾಯ್ತು? ಗಂಡ ಹೆಂಡತಿ ಇಬ್ಬರ ನಡುವೆ ಒಂದ್ ಸ್ಪೂನ್ ಇದ್ರೆ ಏನು? ತಿನ್ಸಮ್ಮ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀ ತಿನ್ಸಮ್ಮ. ಖುಷಿ ಆಯ್ತು ನೋಡು. ನಾನು ಯಾಕೆ ಸ್ವೀಟ್ ತಿನ್ನಿಸ್ತೆ ಅಂತ ಈಗ ಹೇಳ್ತೀನಿ ಕೇಳಿ. ವಿಷಯ ಗೊತ್ತಾಯ್ತು. ನೀವಿಬ್ರು ಹನಿಮೂನ್ಗೆ ಹೋಗ್ತಾ ಇರೋ ವಿಷಯ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅವಾಗ್ಲೇ ಕೇಳ್ತಿದ್ಯಲ್ಲ ಇದೇ ವಿಷಯ. ಕೊನೆಗೂ ನಿಮ್ ಮೇಲೆ ನನಗೆ ವಿಶ್ವಾಸ ನಂಬಿಕೆ ಬಂತು. ಆದಷ್ಟು ಬೇಗ ನನ್ನ ಕೈಗೆ ಒಂದು ಮರಿಮಗನ ಕೊಟ್ಬಿಡ್ರಪ್ಪ. ನಾನು ಗಟ್ಟಿ ಮುಟ್ಟಿರುವಾಗಲೇ ಎತ್ಕೊಂಡು ಆಟ ಆಡಿಸ್ತೀನಿ. ಅತ್ತು, ಒಬ್ಬರು ಮನಸ್ಸನ್ನ ಒಬ್ರು ಅರ್ಥ ಮಾಡಿಕೊಂಡು ಹಾಲು ಜೇನಿನ ಥರ ಬೆರ್ತಿದ್ದೀರಲ್ಲ, ನನಗೂ ಅದೇ ಬೇಕಾಗಿತ್ತು. ನಾನು ದೇವ್ರ ಹತ್ರ ನಿತ್ಯ ಇದನ್ನೇ ಕೇಳ್ಕೊತಾ ಇದ್ದೆ. ಆ ದೇವರು ನನ್ನ ಪ್ರಾರ್ಥನೆಗೆ ತಥಾಸ್ತನ್ಬಿಟ್ಟ. What is this, Ajji? You dashing and dynamic, Ajji. ನೀವು ಇಷ್ಟೊಂದು ಸೆಂಟಿ ಆದರೆ ನಿಮ್ಗೆ ಸೂಟ್ ಆಗೋದಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀ ಸ್ವಲ್ಪ ಸುಮ್ಮನೆ ಇರೋ. ನನ್ನ ಮಗ ನಮ್ಮನ್ನೆಲ್ಲ ಬಿಟ್ಟು ಬೇಗ ಹೋಗ್ಬಿಟ್ಟ. ಅವನು ನಿನ್ನ ಹೊಟ್ಟೆಲೆ ಹುಟ್ಟಿ ಬರಲಿ ಅನ್ನೋ ಆಸೆ ನನಗೆ. ಹೌದು ಕಣಗುಂಡು, ಆದಷ್ಟು ಬೇಗ ನನ್ನ ಕೈ ನನ್ನ ಪಾಪ ಕೊಟ್ಬಿಟ್ರಪ್ಪ.
ನನ್ನ ಮಗನೇ ಹುಟ್ಟಿ ಬರ್ತಾನೆ ಕಣೋ. ನನ್ನ ಮಗನೇ ಹುಟ್ಟಿ ಬರ್ತಾನೆ. ಜೀ ಯಾಕೆ ಇಮೋಷನಲ್ ಆಗ್ತಿದ್ರೆ ನೀವು? ನಿಮ್ಮ ನೀವೇನ್ ಅನ್ಕೊಂಡಿದ್ದೀರಿ? ಎಲ್ಲರ ಮುಂದೆ ಕೂಗಿ ಕೂಗಿ ಹೇಳಿದ್ರಲ್ಲ, ಮುಂದುವರಿಬೇಕಾ? ಯಾವ ತರ ಮುಂದುವರಿಬೇಕು, ಹೇಗೆ ಮುಂದುವರಿಯೋಣ? ಅದು ಇದು ಎಲ್ಲರನ್ನು ಕೂಗಿ ಕೂಗಿ ಹೇಳಿದ್ರಿ, ಹೇಳಿ. ನಮ್ಮ ಮನೆಯವ್ರ ಮುಂದೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ, ಅನುಭವಿಸಿ. ಈಗೇನ್ ಮಾಡ್ತೀರಿ? ಸರಿ ಓಕೆ, ತಪ್ಪಾಯ್ತು, ಸಾರಿ. ನೋಡಿ, ನನ್ಗೆ ಈಗಾಗಲೇ ತುಂಬಾ ಹರ್ಟ್ ಆಗಿದೆ, ನೀವು ಉದ್ದುದಕ್ಕೆ ಮಾತಾಡಿ ಇನ್ನೂ ಹರ್ಟ್ ಮಾಡ್ಬಿಡಿ ನನ್ನ. ಏ, ನಿಮ್ಮೊಬ್ರಿಗೆ ಹರ್ಟ್ ಆಗದ, ನಮ್ಗೂ ಹರ್ಟ್ ಆಗುತ್ತೆ. ನಮ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ ಹೇಳಿ, ನಮ್ ದುಃಖ ಯಾರಿಗೆ ಕೇಳ್ತಾರೆ? ನಾನ್ ಕೇಳ್ತಿದ್ದೀನಲ್ಲ. ನೀವೇನ್ ಕೇಳೋದು, ನನ್ ದುಃಖ ಜಾಸ್ತಿ ಮಾಡ್ತೀರ ಅಷ್ಟೇ. ನಿನ್ನೆ ರಾತ್ರಿ ನನ್ಗೆ ಏನೇನ್ ಅಂದ್ರಿ ಅಂತ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಆ ಪೊಲೀಸ್ನವ್ ಸಿಕ್ಕಿದ್ರೆ ಇವ್ನ ಯಾರು ಗೊತ್ತಿಲ್ಲ ಅಂತೀರಾ? ಮನೆಗೆ ಬಂದ್ರೆ ಏನ್ ಡೈಲಿ ನಾವೇ ಕೆಳಗಡೆ ಮಲ್ಕೋಬೇಕಾ? ನೀವ್ ಮಲ್ಕೊಳ್ಳಿ ಅಂತ ಆರ್ಡರ್ ಮಾಡ್ತೀರಾ? ಆಮೇಲೆ ಏನು ಹೆಲಿಕಾಪ್ಟರ್, ಟ್ರ್ಯಾಕ್ಟರ್, ಹುಲಿ, ಸಿಂಹ, ಕತ್ತೆ ಗಿರ್ಬತ್ತರ ಒಳ್ಳೆ ಕೊರ್ಕೆ ಹೊಡಿತಾರ್ರಿ? ನೀವೇನ್ ಮಹಾರಾಜು, ನಾವೇನ್ ಸೇವಕರ? ಸೈಲೆಂಟ್ ಆಗಿ ಮಲ್ಕೊಳ್ರಿ, ನಿಮ್ ಕೈಲಾಗಲ್ವಾ? ನಾವು ಮಲ್ಕೊಳತಕ್ಕ ಸಿಂಚರ ವೇಟ್ ಮಾಡಿ ಅಂತ ಏನೇನು ಮಾತಾಡ್ತೀರಾ? ಈ ನಿಮ್ ಅವತಾರ ಎಲ್ಲ ನೋಡಿದ್ಮೇಲೆ ಅಜ್ಜಿ ಹೇಳ್ತಾ ಇದ್ದಾಗ ಒಂದಂತ ಅನಿಸ್ತು. ನೀವು ಇಲ್ಲೇ ಇಷ್ಟೊಂದು ಹಿಂಸೆ ಕೊಡ್ತೀರಾ? ನಿಮ್ ಜೊತೆ ಯಾವನ್ ರೀ ಬರ್ತಾನೆ ಫಾರಿನ್ಗೆ? ಇಲ್ಲಲ್ದೆ ಅಲ್ಲೂ ಅನ್ಭವಿಸ್ಬೇಕಾ? ದೊಡ್ಡ ನಮಸ್ಕಾರ ನಿಮ್ಗೆ. ಇನ್ಯಾವತ್ತು ನಿಮ್ಮನ್ನ ಎಲ್ಲಿಗೂ ಕರ್ಕೊಂಡೋಗಲ್ಲ, ದಟ್ ಈಸ್ ಡಿಸೈಡೆಡ್. ಸುಮ್ಮನೆ ಡಿಸೆಂಟ್ ಆಗಿ ಕಾಣ್ತೀರಾ ಅಷ್ಟೇ, ಬಹಳ ಡೇಂಜರ್ ಇದ್ದೀರಾ ನೀವು. ಬಾಬಾ ಬಾಬಾ ಬಾಬಾ, ಈ ಸೈಲೆಂಟ್ ಡೈನಮೈಟ್ ವಾಲ್ಕ್ ಏನೋ ತರ, ಯಾವಾಗ ಬ್ಲಾಸ್ಟ್ ಆಗ್ತೀರ ಹೇಳಕ್ಕಾಗಲ್ಲ. ಲ್ಯಾಂಡ್ ಮೈನ್ ತರ ಸುಮ್ಮನೆ ಹಿಂಗೆ ಒತ್ತಿದ್ರೆ ಸಾಕು, ಡಮ್ ಅಂದ್ಬಿಡ್ತೀರಾ. ಇವಂತರ ಈ ಶೇರ್ ಮಾರ್ಕೆಟ್ ಇಂಡೆಕ್ಸ್ ತರ, ಯಾವಾಗ ರೈಸ್ ಆಗ್ತಿರೋ, ಯಾವಾಗ ಡ್ರಾಪ್ ಆಗ್ತಿರೋ, ಯಾವ್ದನ್ನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಆಗ್ಲಿಂದ ನೋಡ್ತಿದ್ದೀನಿ, ಸ್ಟಾಕ್ ಕ್ಲಿಯರೆನ್ಸ್ ತರ ನಾನ್ ಸ್ಟಾಪ್ ಆಗಿ ಬೈತಾನೆ ಇದ್ರ. ಸಾರಿ ಸಾರಿ, ತಪ್ಪಾಯ್ತು. ನೀವೇನ್ ಹೇಳಿದ್ರು ಮಾಡ್ತೀನಿ. ನನ್ ಟೀಚರ್ ಆಗಿದ್ರು ಒಂದ್ ಒಳ್ಳೆ ಸ್ಟೂಡೆಂಟ್ ತರ ನೀವ್ ಹೇಳೋದನ್ನೇ ಕೇಳ್ತೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡ್ಲಿ ಅಂತ ನನ್ನ ಕೇಳ್ತೀರ? ನಾನೇನ್ ಮಾಡ್ಲಿ, ನನ್ನ ಸಿಕ್ಕಾಕ್ಸಿದಿರಲ್ಲ ಇದಕ್ಕೆಲ್ಲ. ನೀವಲ್ಲ, ಆ ನನ್ನ ಮಗ ಇದಾನಲ್ಲ ಆನಂದ, ಅವನ್ ಮೂಲ ಕಾರಣ. ಅವ್ನು ಸಿಕ್ಲಿ, ಅವನ್ ಮಾತ್ರ ಸುಮ್ಮನೆ ಬಿಡಲ್ಲ. ಅಬ್ಬಾ, ಬರ್ರಂತ ಮಳೆ ಬಂದ್ ನಿಂತಂಗಾಯ್ತು. ಮಹಿ, ಎದುರುಗಡೆ ಇರೋರು ಯಾರು ಅಂತ ನೋಡಿದ್ರೆ ಯಾಕೆ ಹಾಗೆ ಮಾತಾಡ್ತೀಯ? ದೊಡ್ಡವ್ರು ಏನಾದರೂ ಹೇಳಿದ್ರೆ ಆಯ್ತು ಅಂತ ಹೇಳಬೇಕು, ಏನು ಕಡಿಮೆ ಆಗಲ್ಲ. ಓಕೆ, ನಾನು ಇದನ್ನೆಲ್ಲ ಯಾಕೆ ಹಾಕೋಬೇಕು ಅಂತ ಲಾಜಿಕಲಿ ಕರೆಕ್ಟ್ ಆಗಿರೋ ಒಂದೇ ಒಂದು ರೀಸನ್ ಕೊಡಿ. ಅಷ್ಟಕ್ಕೂ ಕಾಲುಂಗ್ರ ತೆಗ್ದಿರೋದ್ರಿಂದ ಏನು ತಪ್ಪಾಗಿದೆ? ನಾನು ಕಾಲುಂಗ್ರ ತೆಗ್ದೆ ಅಂತ ಸುನಾಮಿ ಸೈಕ್ಲೋನ್ ಥರ ಏನಾದರೂ ಆಗ್ಬಿಡುತ್ತಾ? ಓಜೋನ್ ಲೇಯರ್ಗೆ ಏನಾದರೂ ತೂತ್ ಬೀಳುತ್ತಾ? ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿ ಅಂಟಾರ್ಟಿಕ್ದಲ್ಲಿರೋ ಐಸ್ ಕ್ಯಾಪ್ ಎಲ್ಲ ಕರಗಿ ಸೀ ಲೆವೆಲ್ ಜಾಸ್ತಿ ಆಗಿ ಎಲ್ಲ ಮುಳುಗೋಗ್ಬಿಡುತ್ತಾ? ನನ್ನಿಂದ ಪ್ರಪಂಚಕ್ಕೇನು ಲಾಸ್ ಇಲ್ಲ, ಇದು ನನ್ನ ಪರ್ಸನಲ್ ಚಾಯ್ಸ್. ಇದರಿಂದ ಯಾರಿಗೇನು ಪ್ರಾಬ್ಲಮ್ ಆಗುತ್ತೆ? ಬರೀ ಕಾಲುಗ್ರಹನ ಹಾಕೋ ಹಾಕೋ ಅಂದರೆ ಆಗಲಿಲ್ಲ, ಲಾಜಿಕಲ್ ಆಗಿ ಏನು ಅಂತ ಹೇಳಬೇಕಲ್ವಾ? ಸುಮ್ಮನೆ ಶಾಸ್ತ್ರ ಸಂಪ್ರದಾಯ ನಮ್ಮನೆ ಪದ್ಧತಿ ಅದು ಇದು ಅಂತ ಲಿಂಕ್ ಇಲ್ಲದೆ ಇರೋ ಅರ್ಥ ಆಗದೆ ಇರೋ ಲ್ಯಾಂಗ್ವೇಜಲ್ಲಿ ಮಾತಾಡಿ ಬಾಯಿ ಮುಚ್ಚೋಕೆ ನೋಡ್ತಾರೆ, ಕನ್ವಿನ್ಸ್ ಮಾಡೋದಕ್ಕಿಂತ ಜಾಸ್ತಿ ಕನ್ಫ್ಯೂಸ್ ಮಾಡ್ತಾರೆ. ಟ್ರಾಜಿಡಿ ಏನಂದ್ರೆ ಒಬ್ಬರ ಹತ್ರನೂ ವ್ಯಾಲಿಡ್ ರೀಸನ್ನೇ ಇಲ್ಲ. ಏನೇ ಕೇಳಿದ್ರು ಇದೆಲ್ಲ ಹಿಂದಿನಿಂದ ನಡ್ಕೊಂಡ್ ಬಂದಿದೆ, ಬಿಡಕ್ಕಾಗಲ್ಲ ಅಂತ ಎಲಿಮೆಂಟರಿ ಲೆವೆಲ್ ಆನ್ಸರ್ ಕೊಡ್ತಾರೆ. ಇದನ್ನೆಲ್ಲ ನಾವು ಕೇಳ್ಕೊಂಡು ಕೂತಿರ್ಬೇಕಾ ಜೀವ? ನಾನು ಇರೋದೇ ಹೀಗೆ ಜೀವ, ಪ್ರತಿಯೊಂದಕ್ಕೂ ಕ್ವೆಶನ್ ಮಾಡ್ತೀನಿ, ಆಮೇಲೆ ಅಕ್ಸೆಪ್ಟ್ ಮಾಡ್ಕೋತೀನಿ. ನನ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತೀನಿ, ಅದ್ ಬೇರೆಯವ್ರಿಗೆ ತಪ್ಪು ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಗೊತ್ತಿದ್ದೆ, ನೀನು ನನ್ನ ಮದುವೆ ಅದೇ ಅಲ್ವಾ ಜೀವ, ಮತ್ತೆ ನೀನ್ ಎಲ್ಲರ ತರ ಕ್ವೆಶನ್ ಮಾಡ್ತಿದ್ಯಾ? ಎಲ್ಲದನ್ನು ನಾವು ಲಾಜಿಕಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಮಹಿ. ರೀಸನ್ಕ್ಕಿಂತ ಅದ್ರ ಹಿಂದಿರೋ ಸೆಂಟಿಮೆಂಟು, ಅದ್ರ ನಂಬಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೈಫಲ್ಲಿ ಎಲ್ಲನೂ ಎಲ್ಲ ಟೈಮಲ್ಲೂ ನಮಗಿಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ ಮಹಿ. ನಾವು ನಮ್ಮ ಸುತ್ತಮುತ್ತ ಇರೋ ಸೆಂಟಿಮೆಂಟ್ಗೂ ಬೆಲೆ ಕೊಡಬೇಕಾಗತ್ತೆ. ಆ್ಯಂಡ್ ಈ ತಾಳಿ, ಕಾಲುಂಗ್ರ ಇದೆಲ್ಲ ನಮ್ಮ ಐಡೆಂಟಿಟಿ, ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಹಿಂದಿನ ಕಾಲದವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ರೀಸನ್ ಇದೆ, ಸುಮ್ಮನೆ ಅಂತೂ ಮಾಡಿರಲ್ಲ.
ಪ್ರತಿಯೊಂದಕ್ಕೂ ಅದರ ಹಿಂದೆ ಸೈನ್ಸ್ ಇದೆ. ರೀಸನ್ ಕೆಲವು ಜನರಿಗೆ ಗೊತ್ತಿರುತ್ತೆ, ಇನ್ ಕೆಲವರಿಗೆ ಗೊತ್ತಿರಲ್ಲ. ಹಾಗಂತ ಅದೆಲ್ಲ ಸುಳ್ಳು ಬೋಗಸ್ ಅಂತ ಹೇಳೋದು ತಪ್ಪಾಗುತ್ತೆ ಮಹಿ. ಒಂದು ಮಾತು ನೆನ್ಪಿಟ್ಕೊ ಮಹಿ, ನಾವು ಎಷ್ಟೇ ಬುದ್ಧಿವಂತರಾಗಿದ್ರು ನಮಗೆ ಗೊತ್ತಿರೋದು ಇಷ್ಟೇ ಇಷ್ಟು. ನೋಡು, ನಮಗೆ ಅರ್ಥ ಆಗದೆ ಇರೋದು, ನಾವು ತಿಳ್ಕೋಬೇಕಾಗಿರೋದು ನಮ್ಮ ಸುತ್ತಲೂ ತುಂಬಾನೇ ಇದೆ. ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ತಪ್ಪು ಅನ್ನೋದು, ಅರ್ಥ ಆಗದೆ ಇರೋದೆಲ್ಲ ಮೀನಿಂಗ್ಲೆಸ್ ಅನ್ನೋದು, ಲಾಜಿಕ್ಕೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆ, ಈ ಡಿಬೇಟ್ನ ಪಕ್ಕದಲ್ಲಿಡು. ಅಟ್ಲೀಸ್ಟ್ ನನ್ನ ಮೇಲಿರೋ ಪ್ರೀತಿಗೋಸ್ಕರ ವೇರ್ ಮಾಡೋಕ್ಕಾಗಲ್ವಾ? ಅಂದರೆ ನಿನ್ನ ಮೇಲಿರೋ ಪ್ರೀತಿನ ತೋರಿಸೋದಕ್ಕೆ ನಾನು ಕಾಲುಂಗ್ರ ಹಾಕೋಬೇಕಾ? ಇದೆಲ್ಲ ನಿನಗೆ ತೀರಾ ಸಿಲ್ಲಿ ಅನ್ನಿಸ್ಲಿಲ್ವಾ? ಹಾಗಲ್ಲ ಮಹಿ, ನೋಡು ನಮ್ಮ ಅಮ್ಮನು ಸ್ವಲ್ಪ ನಿಂತಾರೆ, ಅಷ್ಟೊಂದು ಶಾಸ್ತ್ರ ಅಂತೆಲ್ಲ ಮಾಡಲ್ಲ, ಬಟ್ ಸ್ಟಿಲ್ ಅವರು ನಮ್ಮ ಅಪ್ಪನ ಮೇಲಿರೋ. ಪ್ಲೀಸ್ ಜೀವ, ಮತ್ತೆ ಅದನ್ನೇ ಮಾತಾಡಬೇಡ. ನಿಮ್ಮಮ್ಮ ಹಾಕೊಂಡಿರ್ಬೋದು, ಬಟ್ ನಾನು ಮಹಿಮಾ ದಿವಾನ್, ನಾನೇ ಬೇರೆ. ಇದು ನನ್ನ ಇಂಡಿವಿಜುವಲ್ ಚಾಯ್ಸ್. ಯಾರೋ ಏನೋ ಮಾಡ್ತಾರೆ ಅಂತ ನಾನು ಯಾಕೆ ಅದನ್ನೇ ಮಾಡಬೇಕು ಜೀವ? ಪ್ಲೀಸ್ ಮಹಿ, ಆರ್ಗ್ಯೂ ಮಾಡ್ತಾ ಹೋದ್ರೆ ಎಂಡೇ ಇರಲ್ಲ. ಅಷ್ಟಕ್ಕೂ ಮಹಾನ್ ನಾನು ಏನು ಕೇಳಬಾರ್ದು ಕೇಳಿದೆ? ಒಂದು ಕಾಲುಂಗ್ರ ಹಾಕೊಳ್ಳೋದಕ್ಕೆ ಇಷ್ಟೊಂದು ಮಾತು ಬೇಕಾ ಮಹಿ? ಇದೇ ನಿಮ್ಮ ಪ್ರಾಬ್ಲಮ್. ನೀವು ಯಾಕೆ ಇನ್ನೊಬ್ರು ಚಾಯ್ಸ್ನ ರೆಸ್ಪೆಕ್ಟ್ ಮಾಡಲ್ಲ? ಕಾಲುಂಗ್ರ ಹಾಕು ಅನ್ನೋದು ನಿನಗೆ ಚಿಕ್ಕದೇ ಇರಬಹುದು, ಆದರೆ ಅದು ನನಗೆ ದೊಡ್ಡದು. ಓಕೆ, ಈ ಡಿಬೇಟ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗೇನು, ನಿನಗೆ ನಾನು ಕಾಲುಂಗ್ರ ಹಾಕೋಬೇಕಲ್ವಾ? ಸರಿ, ಹಾಕೋತೀನಿ. ಬೇಡ, ನನ್ನ ಯಾಕೆ ನೀನೇನು ಮಾಡಬೇಕಾಗಿತ್ತು? ಆಕ್ಚುಲಿ ಗೆಳೆಯ ಅದೇನಾಯ್ತು ಅಂದ್ರೆ, ಅಡದೆಲ್ಲ ಮಾಡ್ಬಿಟ್ಟಿವ ಕತೆ ಹೇಳಕ್ ಬರ್ತಾನೆ. ಏಯ್, ಒಂದ್ ಹೇಳ್ತೀನಾ, ನನ್ನ ಲೈಫ್ ಅಲ್ಲಿ ಆಗೋ ಮುಕ್ಕಾಲು ಪಾಲು ಪ್ರಾಬ್ಲಮ್ಸ್ ಗೆಲ್ಲ ನೀನೇ ಕಾರಣ. ಹೌದು, ನಿನ್ನಿಂದಾನೇ ಶುರು ಆಗೋದು. ಯಾವ ಜನದಲ್ಲಿ ನನ್ಗೆ ಎನ್ಮಿ ಆಗಿದ್ಯೋ, ಈ ಜನದಲ್ಲಿ ನನ್ನ ಫ್ರೆಂಡ್ ಆಗಿ ಹುಟ್ಬಿಟ್ಟು ಪ್ರಾಣ ಹಿಂತಾ ಇದೀಯ. ನಗು ಬರುತ್ತೆ ನಾನು ನಿನ್ಗೆ. ಏಯ್, ಫ್ರೆಂಡೇನಾ ನೀನು? ಫ್ರೆಂಡೇನಾ ಹೆಸರು ಇನ್ಸಲ್ಟ್ ಗೆಳೆಯ? ಫ್ರೆಂಡ್ಶಿಪ್ ಅಲ್ಲಿ ಇಷ್ಟ ಇಲ್ಲ ಅಂದ್ರೆ ಅಲ್ಲ, ಎಲ್ರು ಹನಿಮೂನ್ ಅಂದ್ರೆ ಹಾರಾಡ್ತಾರೆ. ನೀನ್ ಯಾಕೋ ಹಿಂಗ್ ಕೂಗಾಡ್ತಾ ಇದೀಯ ಅಲ್ಲ, ಇಷ್ಟಕ್ಕೂ ಮದುವೆ ಮಾಡ್ಸೋದು ಯಾಕಪ್ಪ? ಹನಿಮೂನ್ ಹೋಗೋದಕ್ಕೆ ತಾನೆ ಮದುವೆ ಆದ್ಮೇಲೆ ಹನಿಮೂನ್ ಹೋಗ್ಲೇಬೇಕು. ಅಂಡ್ ಹೋಗಿ ಹೋಗ್ತಾರೆ. ಅಡ ಗೆಳೆಯ, ಸೈಲೆಂಟ್ ಆಗಿದ್ರೆ ಸಂತತಿ ಬೆಳೆಯೋದಿಲ್ಲ, ಸ್ವಲ್ಪ ಸೌಂಡ್ ಮಾಡ್ಬೇಕಣ. ಅದೆಲ್ಲ ಬಿಟ್ಟಾಕೋ, ಮೊದಲ ಟಿಕೆಟ್ ಕ್ಯಾನ್ಸಲ್ ಮಾಡು. ಕ್ಯಾನ್ಸಲ್ ಅಪ್ಪ, ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ರೀಫಂಡ್ ಆಗಲ್ಲ ಕಣ. ಆಮೇಲೆ ಇಷ್ಟಕ್ಕೂ ನಾವು ಪ್ರೀತಿಯಿಂದ ಕೊಟ್ಟರೆ ಗಿಫ್ಟ್ ಅಪ್ಪ ಇದು. ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಪ್ರೀತಿನೂ ಕ್ಯಾನ್ಸಲ್ ಆಗ್ಬಿಡುತ್ತೆ. ಹಿಂಗೆ ಸೆಂಟಿಮೆಂಟಲ್ ಆಗಿಲ್ಲ, ನಾನು ಕಟ್ಟಾಕ್ಬೇಕಾಗಿಲ್ಲ. ನೀನು ಪ್ರೀತಿ ತೋರ್ಸೋದಕ್ಕೆ ನನ್ಗೆ ಯಾಕೋ ದುಃಖ ಕೊಡ್ತೀಯಾ? ಪ್ರೀತಿ ತೋರ್ಸೋದಕ್ಕೆ ಇದೇ ಆಗ್ಬೇಕಾಗಿತ್ತ? ಬೇರೆ ಯಾರಾದ್ರೂ ಕೊಡ್ಬೋದಾಗಿತ್ತಲ್ಲ. ಗೆಳೆಯ, ಇದು ನಾನಲ್ಲಪ್ಪ, ಅಪರ್ಣ ಮಕ್ಕಳು ಇಷ್ಟಪಟ್ಟು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್. ಏನ್ ಪ್ರೀತಿನ, ನೀನೇ ಕಷ್ಟದಲ್ಲಿದ್ಯಾ? ನಾಲ್ಕು EMI ಕಟ್ಬೋದಾಗಿತ್ತು, ಇದನ್ನ ಯಾಕೆ ಬುಕ್ ಮಾಡ್ದೆ? ಏ, ಇದೀಗಲ್ಲ ಕಣ, ಮುಂಚೆನೆ ಪ್ಲಾನ್ ಮಾಡಿದ್ದು. ಅದೆಲ್ಲ ಬೇಕಾಗಿಲ್ಲ, ನೀನು ಮೊದಲು ಅದನ್ನ ಕ್ಯಾನ್ಸಲ್ ಮಾಡು, ಬೇಕಿದ್ರೆ ನಾ ಪೇ ಮಾಡ್ತೀನಿ. ಏನ, ನಮ್ಮ ಪ್ರೀತಿನ ದುಡ್ಡಿಂದ ಅಳಿತಾ ಇದ್ದೆ? ನೀನು ಒಂದೊಂದು ಸಲ ನೀನು ಓವರ್ ಆಕ್ಟಿಂಗ್ ತುಂಬಾ ಓವರ್ ಆಗಿ ಮಾಡ್ತೀಯ ಕಣ. ಹೇಳ್ತಾನೆ ಇದನ್ನ ಪ್ರೀತಿಯಿಂದ ಕೊಟ್ಟರೋ ಗಿಫ್ಟ್ ಅಂತ, ಮತ್ತೆ ದುಡ್ಡಿಂದ ಅಳಿತಲ್ಲ ನೀನು, ಅಂದ್ರೆ ನಾವು ಕೊಟ್ಟರೋದು ಒಂದು ಗಿಫ್ಟ್ ಅಲ್ವಾ? ಲೋ ಡಬ್ಬ, ನನ್ನ ಮಗನೇ, ಒಂದ್ಸತಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನಿಮಗ್ ಪ್ರೀತಿ ಅಂತ ನಿಮ್ಗೋಸ್ಕರ ನಾವು ಹೋಗ್ಬೇಕಾ? ನನಗೂ ಅವ್ರಿಗೂ? ಏನು, ಏನು ನಿನಗೂ ಅವ್ರಿಗೂ ಏನು ಹೇಳಪ್ಪ? ಗೌತಮ್ ಅವರೇ, ಏನ್ ಮಾಡ್ತಿದ್ದೀರ? ನಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂತ ಅವ್ರಿಗೆ ಹೇಳ್ಬಿಡ್ತೀರಾ? ಇವ್ರು ಹೆಂಗೆ ಅಂತ ಗೊತ್ತು ತಾನೆ? ಇಲ್ಲೋರ್ಗೂ ಹನಿಮೂನ್ ಹೋಗು ಹೋಗು ಅಂತಿದ್ದಾರೆ. ಇನ್ ಮುಂದೆ ನಮ್ಮ ಅತ್ತಿಗೆಗೂ ಡುಮ್ಮಾಸರ್ಗೂ ಏನೂ ಸರಿ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತಾರೆ. ಸ್ಪೆಷಲಿ ಅಜ್ಜಿ ಹತ್ರ ಹೇಳಿ ಮಜಾ ತಗೋತಾರೆ ಇವರು. ಇವ್ರ ಹತ್ರ ಹೇಳೋದು ಒಂದೇ, ಪ್ರೈಮ್ ಟೈಮ್ ಅಲ್ಲಿ ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಡೋದು ಒಂದೇ. ಅಲ್ಲ, ಹಗಲ್ ಕಂಡ ಬಾವಿಯಲ್ಲಿ ಹಗಲೇ ಬೀಳ್ತೀರಾ? ಏನ್ ಮಾಡ್ತೀರಾ ಈಗ? ನಾನು ಇಷ್ಟು ಹೇಳಿದ್ರು ಸತ್ಯನ ಹೇಳ್ಬಿಡ್ತೀರ ಅವ್ರ ಹತ್ರ? ಇಲ್ಲ, ಏನು ಹೇಳಲ್ಲ, ಏನು ಹೇಳ. ಗೆಳೆಯ,
ಯಾರ ಹತ್ರ ಮಾತಾಡ್ತಾ ಇದ್ದ? ಏನದು? ಇಲ್ಲ ಹೇಳಲ್ಲ. ಇಲ್ಲ ಏನಿಲ್ಲ, ನಥಿಂಗ್. ಸರಿ, ನೀನು ಹೇಳ್ದಂಗೆ ಆಗ್ಲಿ ಬಿಡು. ಅಂದ್ರೆ ಒಪ್ಕೊಂಬಿಟ್ಟ? ನನ್ನ ಹೋರಾಟಕ್ಕೆ ಜಯ ಸಿಕ್ತು, ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟಲ್ಲ. ತುಂಬಾ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರೆಕ್ಟ್ ಹೇಳಿದ್ನ. ಪರ್ಫೆಕ್ಟ್, ಕೀಪ್ ಇಟ್ ಅಪ್. ಅಯ್ಯೋ, ಇದೇನಪ್ಪ ಇದು? ನಿನ್ನೆ ರಾತ್ರಿ ಹಾಕಿದ ಆವಾಸಿಂದ ಕುಂತಲ್ ನಿಂತಲೆಲ್ಲ ಕಡಕ್ ಶುರು ಆದ್ರಲ್ಲ ಇವರು.